ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಚ್ಡಿ ಕೋಟೆಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಚಿಕ್ಕಣ್ಣನವರ ಪುತ್ರರಾದ ಜಯಪ್ರಕಾಶ್ ಚಿಕ್ಕಣ್ಣ ಸ್ನೇಹ ಬಳಗದ ವತಿಯಿಂದ ಜೆಡಿಎಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ವಿನೋದ್ ಪ್ರಸಾದ್ ಕೆಟಿಎಸ್ ರವರ ನೇತೃತ್ವದಲ್ಲಿ ವಿಶೇಷ ಚೇತನ ಶಾಲೆಯ ಮಕ್ಕಳಿಗೆ ಸಿಹಿ ಹಂಚಿದರು. ಶಾಲೆಯ ಆವರಣದಲ್ಲಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ರಾತ್ರಿಯ ಊಟದ ವ್ಯವಸ್ಥೆ ಮಾಡುವುದರ ಮೂಲಕ ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ದೇವೇಗೌಡರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ವೇಳೆ ಶಾಲೆಯ ಮುಖ್ಯಸ್ಥರಾದ ಸತೀಶ್ ಕ್ಯಾತನಹಳ್ಳಿ ರವರು ಆನ್ಲೈನ್ ಮೂಲಕ ಮಕ್ಕಳೊಂದಿಗೆ ಎಚ್ಡಿ ದೇವೇಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಯುವ ಮುಖಂಡರು ಜೆಡಿಎಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ವಿನೋದ್ ಪ್ರಸಾದ್ ಕೆಟಿಎಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಚ್ಡಿ ಕೋಟೆ ತಾಲೂಕಿನ ಆಳನಹಳ್ಳಿ ಗ್ರಾಮದ ಯುವ ಮುಖಂಡರಾದ ಜೆಡಿಎಸ್ ಕಾರ್ಯಕಾರಿ ಸಮಿತಿ ಸದಸ್ಯ ವಿನೋದ್ ಪ್ರಸಾದ್ ಕುರ್ನೇಗಾಲ, ಚೇತನ್ ಸಿದ್ರಾಜು, ಹೊಮ್ಮರಗಳ್ಳಿ ಜಗದೀಶ್, ಕುರ್ನೇಗಾಲದ ಅನಿಲ್ ರವರು ಸೇರಿದಂತೆ ಜಯಪ್ರಕಾಶ್ ಸ್ನೇಹ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಚಂದ್ರಹಾದನೂರು. ಈ ನಾಡಿನ ಅಪ್ರತಿಮ ರಾಜಕಾರಣಿ, ಹಿರಿಯ ರಾಜಕೀಯ ಮುಸ್ತದಿ, ಮಣ್ಣಿನ ಮಗ, ನಮ್ಮೆಲ್ಲರ ಹಿರಿಯರಾದಂತಹ ಮಾಜಿ ಪ್ರಧಾನಿಗಳಾದಂತಹ ಎಚ್ ಡಿ ದೇವೇಗೌಡ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಮೈಸೂರಿನ ಬೊಂಬು ಬಜಾರ್ನಲ್ಲಿರುವಂತಹ ಮೂಗು ಅಂಧ ಮಕ್ಕಳು ಮತ್ತು ಕಿವುಡ ಮಕ್ಕಳ ಆಶ್ರಮದಲ್ಲಿ ಈ ಒಂದು ಹಿರಿಯ ನಾಯಕರ ಹುಟ್ಟುಹಬ್ಬ ಸಂಭ್ರಮವನ್ನು ಎಚ್ ಡಿ ಕೋಟೆ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಚಿಕ್ಕಣ್ಣ ಸಾಹೇಬರ ಸುಪುತ್ರ ಜಯಪ್ರಕಾಶ್ ರವರ ಸ್ನೇಹ ಬಳಗದ ವತಿಯಿಂದ ಇಂದು ಹಮ್ಮಿಕೊಂಡಿದ್ದು, ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಈ ಒಂದು ಶುಭ ಸಂದರ್ಭದಂದು ಈ ಎಚ್ ಡಿ ದೇವೇಗೌಡರ ಸಾಹೇಬರ ಹುಟ್ಟುಹಬ್ಬ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮಾಜಿ ಪ್ರಧಾನಿಗಳಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಿ ಈ ನಾಡಿನಲ್ಲಿ ನಮ್ಮೆಲ್ಲರಿಗೂ ಅವರು ಆಶೀರ್ವದಿಸಲಿ ಅಂತ ಹೇಳ್ತಾ, ಹಾಗೆ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ನಮ್ಮ ಜಯಪ್ರಕಾಶ್ ಅವ್ರಿಗೂ ಸಹ ಆಯಸ್ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ರಾಜಕೀಯ ಅಧಿಕಾರವನ್ನು ಕರುಣಿಸಲಿ ಅಂತ ಹೇಳ್ತಾ ಈ ಸ್ನೇಹ ಬಳಗದ ವತಿಯಿಂದ ನಾವು ಹಾರೈಸುತ್ತೇವೆ.